ಕೇವಲ ಒಂದು ವಸತಿಗೋಸ್ಕರ ಒಂದು ಸೂರಿಗೋಸ್ಕರ ಎಷ್ಟು ಬಾರಿ ಅವರು ಸರ್ಕಾರದ ಕಚೇರಿಗಳನ್ನು ಅಲೆದಾಡಿದ್ದಾರೆ ಅನ್ನೋದನ್ನ ಅವರ ಮಾತಲ್ಲೇ ಕೇಳೋಣ ಓತಿ ಕಾಗದ ಪತ್ರ ಕೊಡ್ತೀವಿ ಆಯ್ತು ಮಾಡ್ತಾರೆ ಇಂದ ಕಾಗ್ ಬಿಡ್ತಾರೆ ನಾವು ಆಯ್ತು ಇವಾಗ ಬರ್ತಾರೆ ಅವಾಗ ಬರ್ತಾರೆ ಅಂತ ಕೇಳಿದ್ರೆ ಹಾಕಿದ್ವಮ್ಮ ಬಂದಿಲ್ಲ ನಾವು ಗ್ರಾಮ ಪಂಚಾಯತಿಗೆ ಆಯ್ದ ಸುಮಾರು ಬಂದ 18 ವರ್ಷ ಆಯ್ತು ನಾವು ಕುಳ್ಳಿಗೆ ಬಂದೆ ಎಷ್ಟು ವರ್ಷ ಅರ್ಜಿ ಹಾಕ್ತೀವಿ ಆದ್ರೆ ನಮಗೆ ಬರಲಿಲ್ಲ ಅದೇ ಬೇರೆವರು ಬಗಲಾಗ ಹೋಗಿ ಅವರು ಕಾಲ್ ಕೈ ಮೊಕ್ಕಿ ಅವರಿಗೆ ರೊಕ್ಕ ಕೊಟ್ಟು ನಾವು ಮಾಡ್ಕೊಂಡ್ರು ನಮಗೆ ಏನು ಲಾಭ ಇಲ್ಲ ರೊಕ್ಕ ಕೊಡಷ್ಟು ಪರಿಸ್ಥಿತಿನ ಇಲ್ಲ ರೊಕ್ಕ ಕಾಕಿಯೋದ್ರಗೇನು ಕೊಡಷ್ಟಿಲ್ಲ ಏನಿದ್ರೆ ಗವರ್ನಮೆಂಟ್ ಇಂದ ನಮಗೆ ಹೊಲ ಮನೆ ಬಂದ್ರೆ ನಾ ಮುಂದೆ ಉಳಿತಾಯ ಇರ್ತದ ಇಲ್ಲಂದ್ರೆ ನಮಗೆ ಉಳಿತಾಯನೇ ಇಲ್ಲ ಗವರ್ನಮೆಂಟ್ ಕಡೆಯಿಂದ ಏನೋ ಸೌಲಭ್ಯ ಸಿಕ್ಕರಲ್ಲ ನಾವು ಪಾರಾಗದ ಇಲ್ಲಂದ್ರೆ ಕಾಟನ್ ಮಾಡಿದ್ರೆ ಸುಮ್ಮನಿರ್ತಾರ ಕಳ್ಳರ ಅಂತ ನಮ್ಮ ಜೈಲಾಗ ಹಾಕ್ತಾರ ನಾವು ಅದೇ ಕೇಳ್ಕೊಳ್ತೀವಿ ನಮಗೆ ಏನು ಬೇಡ ಹೊಲ ಬೇಕು ಮನೆ ಬೇಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರೈತರು ಕಾರ್ಮಿಕರು ದಲಿತರು ವಿದ್ಯಾರ್ಥಿ ಯುವಜನರು ಆದಿವಾಸಿಗಳು ಜೊತೆಗೆ ಭೂ ವಸತಿ ರಹಿತರು ಕೂಡ ಇವತ್ತು ಧರಣಿಯನ್ನ ನಡೆಸ್ತಾ ಇದ್ದಾರೆ ಭೂ ವಸತಿ ಮತ್ತು ನಿವೇಶನ ರಹಿತರು ನನ್ನೊಟ್ಟಿಗೆ ಇದ್ದಾರೆ ಅವರನ್ನ ಮಾತಾಡಿಸೋಣ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಕೇವಲ ಒಂದು ವಸತಿಗೋಸ್ಕರ ಒಂದು ಸೂರಿಗೋಸ್ಕರ ಎಷ್ಟು ಬಾರಿ ಅವರು ಸರ್ಕಾರದ ಕಚೇರಿಗಳನ್ನು ಅಲೆದಾಡಿದ್ದಾರೆ ಅನ್ನೋದನ್ನ ಅವರ ಮಾತಲ್ಲೇ ಕೇಳೋಣ ನಾವು ಕೇಳಿದಂಗಲ್ಲ ನಾವೇನು ಓದಲಾರದವರು ಓದ್ತೀವಿ ಕಾಗದ ಪತ್ರ ಕೊಡ್ತೀವಿ ಆಯ್ತು ಮಾಡ್ತಾರೆ ಇಂದ ಕಾಗ್ ಬಿಡ್ತಾರೆ ನಾವು ಆಯ್ತು ಇವಾಗ ಬರ್ತದೆ ಅವಾಗ ಬರ್ತದೆ ಅಂತ ಕೇಳಿದ್ರೆ ಹಾಕಿದ್ವಮ್ಮ ಬಂದಿಲ್ಲ ಕೆಲವೊಬ್ಬ ಆತರ ಇನ್ನೊಂದ್ಸಲ ಆತದ ಹೇಳಿ ನಿಮಗೆ ಅಂತಾರೆ ನಮಗೆ ಇಷ್ಟು ಸಾಲ 2 ಲಕ್ಷ ಸಾಲ ಆಗಿದೆ ಇವಾಗ ನನ್ನ ಗಂಡಗ ತೋರ್ಸಕ್ಕ ನಮ್ಮ ಗೌರ್ಮೆಂಟ್ ಕಡ್ಲಿಸಿ ಒಂದು ಸೌಲಭ್ಯ ಇಲ್ಲ ನಮಗೆ ಮತ್ತೇನನ್ನ ನಾವು ಸಾಲ ಮಾಡ್ಕೊಂಡ್ರೆ ಸಾಲದವ್ರು ಬಂದು ಮನೇಲಿ ಕುಂದಿರ್ತಾರೆ ನಮಗೇನೋ ಇಷ್ಟು ಹೊಲ ಇದ್ದರೆ ಮನೆ ಇದ್ದರೆ ಅವೆಲ್ಲ ಬೆಳೆದದ್ದಿಷ್ಟು ಕಡ್ತೇವೆ ಅಂತ ಧೈರ್ಯ ಇರ್ತದೆ ನಾವು ಎದುರು ಕಡ್ಲಿಸಿ ಕಟ್ಟಬೇಕು ಸಾಲ ಮಾಡೇನಿ ಇವಾಗ ಗಂಡ ಬಿದ್ದನಂತ ನಾನು ಎಲ್ಲಿಸಿ ಕಟ್ಟಬೇಕು ಗೌರ್ಮೆಂಟ್ ಕಡ್ಲಿಸಿ ಏನೋ ಸೌಲಭ್ಯ ಸಿಕ್ಕರಲ್ಲ ನಾವು ಪಾರಾಗದು ಇಲ್ಲಾಂದ್ರೆ ಕಾಟನ್ ಮಾಡಿದ್ರೆ ಸುಮ್ಮನಿರ್ತಾರೆ ಕಳ್ಳರ ಅಂತ ನಮ್ಮನ್ನು ಜೈಲಾಗ ಹಾಕ್ತಾರೆ ನಾವು ಅದೇ ಕೇಳ್ಕೊಳ್ತೀವಿ ನಮ್ಗೆ ಏನು ಬೇಡ ಹೊಲ ಬೇಕು ಮನೆ ಬೇಕು ಈ ವರ್ಷ ಅಂತೂ ಮಳೆ ಇಲ್ಲ ಆ ಒಬ್ಬೊಬ್ರು 10 ಎಕರೆ 30,000 40,000 ರೂಪಾಯಿ ಒಂದು ಎಕರೆ 10 ಎಕರೆ ಲೀಸಿಗೆ ಮಾಡ್ಕೊಂಡಾರ ಆದ್ರೆ ಅದು ಒಂದು ವರ್ಷಕ್ಕೆ ಮಳೆ ಬೇಸ್ ಬಂತಂದ್ರೆ ಒಂದು ಎಕರೆ ಒಂದು 10 ಕ್ವಿಂಟಲ್ ಬೆಳೆತದ ಆದ್ರೆ ಈ ವರ್ಷ 2 ಕ್ವಿಂಟಲ್ 3 ಕ್ವಿಂಟಲ್ ಬೆಳೆತದ ಅದ ರೀತಿಯಾಗಿ ಏನೂ ಇಲ್ಲ ಆ ಪ್ರಾಬ್ಲಮ್ ಐತೆ ನಮ್ಮ ದೇಶದಲ್ಲಿ ಅದಕ್ಕಾಗಿ ನಾವು ಗವರ್ನಮೆಂಟ್ ನ ಕೇಳ್ಕೊಳ್ಳೋದು ಏನಂದ್ರೆ ನಮಗೆ ಒಂದು ಕುಟುಂಬ ಇರ್ತೀವಲ್ಲ 2 ಎಕರೆ ಹೊಲ ನಮಗೆ ಇರೋಕ ಸ್ಥಳ ನಾವು ಗ್ರಾಮ ಪಂಚಾಯತಿಗೆ ಆಯ್ದ ಸುಮಾರು ಬಂದ 18 ವರ್ಷ ಆಯ್ತು ನಾವು ಕುಳ್ಳಿಗೆ ಬಂದು ಎಷ್ಟು ವರ್ಷ ಅರ್ಜಿ ಹಾಕಿವಿ ಆದ್ರೆ ನಮಗೆ ಬರಲಿಲ್ಲ ಅದರಿಂದ ಬರ್ತದೆ ಅಂತ ಹೇಳ್ತಾರೆ ಆದ್ರೆ ಅದರ ವಿರುದ್ಧ ಯಾರನ್ನ ರೊಕ್ಕ ಕೊಟ್ರೆ ಅವ್ರಿಗೆ ಆಗುತ್ತೆ ಆದ್ರೆ ನಮಗ ಅಂಥದ್ದು ರೊಕ್ಕ ಕೇಳ್ತಾರ ಆದ್ರೆ ನಮ್ಮಲ್ಲಿ ಅಂಥದ್ದು ಇಲ್ಲ ನಾವು ರೊಕ್ಕ ಕೊಡೋಷ್ಟು ಪರಿಸ್ಥಿತಿನ ಇಲ್ಲ ರೊಕ್ಕ ಕೇಳಿದ್ರಿಗಿನ ಕೊಡೋಷ್ಟಿಲ್ಲ ಏನಿದ್ರೆ ಗೌರ್ಮೆಂಟ್ ಇಂದ ನಮಗೆ ಹೊಲ ಮನೆ ಬಂದ್ರೆ ನಾ ಮುಂದೆ ಉಳಿತಾಯ ಇರ್ತದ ಇಲ್ಲಾಂದ್ರೆ ನಮಗೆ ಉಳಿತಾಯ ಇಲ್ಲ ರಾಜ್ಯ ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆಗಳನ್ನ ನೀಡಿದ್ರಲ್ಲ ಈ ಭೂಮಿ ಗ್ಯಾರಂಟಿ ಕೊಡ ಅಂತ ಹೇಳ್ತು ನಾವು ಕೇಂದ್ರ ಸರ್ಕಾರಕ್ಕೆ ಸರಿಯಾಗಿ ಅವ್ರಿಗೆ ಅಕ್ಕಿ ಕೊಡ ಅಂತ ಹೇಳ್ತು ನಾವು ಗರಬಿ ಆಟೋದಲ್ಲಿ ಏನು 5 ಕೆಜಿ ಅಕ್ಕಿ ಕೊಡ್ತಾರೋ ಅವ್ರು ಸ್ಟಾಪ್ ಮಾಡಿಬಿಟ್ರು ಅದನ್ನ ಅಕ್ಕಿ ಕೊಡ್ರಿ ನೀವು ಏನು 15 ಲಕ್ಷ ಆಗ್ತು ಅಂತ ಅದು ಕೊಟ್ಟು ಅದು ಸುಳ್ಳು ಹೇಳಗೊಳ್ಬಿಟ್ರು ಜನ ಪ್ರಾಕ್ಟಿಕಲ್ ಇದ್ದಾರೆ ಜನ ನೋಡ್ತಾರೆ ಒಂದ್ಸಲ ವಿಶ್ವಾಸ ಮಾಡ್ತಾರೆ ಸರಿಯಾಗಿ ವಿಶ್ವಾಸಕ್ಕೆ ನೀವು ನಡ್ಕೊಂತ ಹೋದ್ರೆ ನಿಮ್ಗೆ ಓಟ್ ಕೊಡ್ತಾರೆ ಇಲ್ಲದ್ರೆ ಇಲ್ಲ ಈ ರೀತಿಯಾಗಿ ಜನ ಒಂದು ಸ್ಪಷ್ಟತೆ ಇದೆ ಹಾಗಾಗಿ ಸುಮಾರು ವರ್ಷಗಳಿಂದ ಸಾಗೋದಕ್ಕಿರ್ತಕ್ಕ ಜನರಿಗೆ ಕೊಡಬೇಕಂತಕ್ಕಂಥ ಒಂದು ಬೇಡಿಕೆ ಆಗಿದೆ ಇದಿಷ್ಟು ಹೊತ್ತು ನನ್ನೊಟ್ಟಿಗೆ ಭೂ ವಸತಿ ರೈತರು ಹಾಗೂ ಬಗರುಕುಂಸಾಳು ಸಾಗುವಳಿದಾರರು ಮತ್ತು ನಿವೇಶನ ರಹಿತರು ನನ್ನೊಟ್ಟಿಗೆ ಮಾತಾಡಿದ್ರು ಅದರಲ್ಲೂ ಹೆಣ್ಣುಮಕ್ಕಳು ಪ್ರಮುಖವಾಗಿ ಮಾತಾಡಿದ್ದಾರೆ ರಾಯಚೂರು ಜಿಲ್ಲೆಯಿಂದ ಅವರು ಬಂದಿದ್ದಾರೆ ಬಹುದೂರದಿಂದ ಇಷ್ಟು ದೊಡ್ಡ ಹೋರಾಟಕ್ಕೆ ಅವ್ರು ಬಂದಿದ್ದಾರೆ ಅಂತಂದರೆ ಅವರ ಏನು ನೈಜ ಸಮಸ್ಯೆಗಳೇನಿದ್ದಾವೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅವುಗಳತ್ತ ಗಮನವನ್ನು ಹರಿಸಬೇಕು ಕನಿಷ್ಠ ಕೂಲಿಯನ್ನು ಮಾಡ್ಕೊಂಡು ತಿಂತಾ ಇರುವಂಥ ಹೆಣ್ಮಕ್ಳಿಗೆ ಏನು ಕುಟುಂಬಗಳಿಗೆ ಕನಿಷ್ಠ ಅವರು ನೆಮ್ಮದಿಯಿಂದ ನಿದ್ದೆ ಮಾಡುವಂತಹ ಒಂದು ಜಾಗವನ್ನು ನಿವೇಶನವನ್ನು ಕೊಡಬೇಕು ಕನಿಷ್ಠ ಅವರಿಗೆ ಅವ್ರ ಬದುಕನ್ನು ಅವರು ನಡೆಸಲಿಕ್ಕೆ ಸ್ವಾವಲಂಬಿ ಜೀವನವನ್ನು ನಡೆಸಲಿಕ್ಕೆ ಸರ್ಕಾರ ಕನಿಷ್ಠ 2 ಎಕರೆ ಭೂಮಿಯನ್ನು ಕೊಡಬೇಕು ಅನ್ನುವಂತಹ ಆಗ್ರಹವನ್ನು ಮಾಡಿಕೊಂಡು ಆ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತಿಗೂ ಕೂಡ ಅವರು ಬೆಂಗಳೂರಿಗೆ ಹೋರಾಟಕ್ಕೆ ಬಂದಿದ್ದಾರೆ ಸರ್ಕಾರ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಭೂ ವಸತಿ ರಹಿತರು ನಿವೇಶನ ರಹಿತರು ಹಾಗೂ ಬಗರುಕುಂ ಸಾಗುವಳಿದಾರರ ಈ ಎಲ್ಲ ಬೇಡಿಕೆಗಳನ್ನು ಪರಿಗಣಿಸಬೇಕು ಅಂತ ಹೇಳಿ edini.com ಕೂಡ ಆಗ್ರಹಿಸುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edini.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ